ಸೋತು ಕಂಗೆಟ್ಟಿರುವ ಬಿಜೆಪಿ ಪಾಳೆಯ ಮತ್ತೊಮ್ಮೆ ಪುಟಿದೇಳೋಕೆ ಬಿಗ್ಗ ಪ್ಲಾನ್ ಮಾಡ್ಕೊಂಡಿದೆ ಪಕ್ಷ ವಿರೋಧಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಕಾರ್ಯತಂತ್ರ ಲೋಕಸಭಾ ಚುನಾವಣೆ ಗೆಲ್ಲೋಕೆ ಕೇಸರಿ ಪಡೆ ಕಮಲ ವ್ಯೂಹ ಸೋತು ಕಂಗೆಟ್ಟಿರುವ ಬಿಜೆಪಿ ಮತ್ತೊಮ್ಮೆ ಪುಟಿದೆದ್ದು ಲೋಕಸಭಾ ಚುನಾವಣೆ ಗೆಲ್ಲೋಕೆ ತಯಾರಿ ನಡೆಸಿದೆ ಇದೀಗ ಗಡಿ ಜಿಲ್ಲೆಯಿಂದಲೇ ಅಸಮಾಧಾನ ಶಮನಕ್ಕೆ ಬಿಗ್ಗ ಪ್ಲಾನ್ ಮಾಡ್ಕೊಂಡಿದೆ ಮುಂಬರುವ ಚುನಾವಣೆಗಾಗಿ ಈಗಿನಿಂದಲೇ ರಣತಂತ್ರ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ 28 ರ ಪೈಕಿ 25 ಕ್ಷೇತ್ರವನ್ನು ಗೆದ್ದಿತ್ತು ಬಿಜೆಪಿ ಆದರೆ ಈ ವಿಧಾನಸಭಾ ಚುನಾವಣೆಯಲ್ಲಿ ಸರಿ ಸುಮಾರು 45 ರಿಂದ 50 ಸೀಟುಗಳು ಮೈನಸ್ ಆಗಿದೆ ಬಿಜೆಪಿಗೆ ಈ ಸೋಲನ್ನ ಗೆಲುವಾಗಿ ಕನ್ವರ್ಟ್ ಮಾಡೋಕೆ ಪಕ್ಷದೊಳಗಿರುವ ಅಸಮಾಧಾನವನ್ನ ಬಗ್ಗುಬಡಿಲಿಕ್ಕೆ ಬಿಜೆಪಿ ಮುಂದಾಗಿದೆ ರಾಮದುರ್ಗ ಕಿತ್ತೂರು ಬೈಲಹೊಂಗಲ ಸೋಲಿನ ಬಗ್ಗೆ ಚರ್ಚೆ ಆಯಿತು ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಬೆಳಗಾವಿ ಜಿಲ್ಲೆಯಿಂದಲೇ ಕೇಸರಿ ಕಲಿಗಳಿಂದ ಪಾಠ ಶುರುವಾಗ್ತಿದೆ ಪಕ್ಷ ವಿರೋಧಿಗಳನ್ನು ಕಟ್ಟಿ ಹಾಕೋಕೆ ತಯಾರಿ ನಡೆಯುತ್ತಿದೆ ಬೆಳಗಾವಿ ಜಿಲ್ಲೆಯಿಂದಲೇ ಕೇಸರಿ ಕಲಿಗಳಿಂದ ಪಕ್ಷ ಸಂಘಟನೆ ಬಿಜೆಪಿ ಕೋರ್ ಕಮಿಟಿಯಲ್ಲಿ ಬಲಿಷ್ಠರಿಗೆ ಅವಕಾಶ ಕೊಡೋಕೆ ಒತ್ತಾಯ ಕೇಳಿಬಂದಿದೆ ಪಕ್ಷದಲ್ಲಿದ್ದು ಸಚಿವರಾಗಿ ವಿವಿಧ ಹುದ್ದೆಗಳನ್ನು ಅನುಭವಿಸಿ ಅಧಿಕಾರವನ್ನು ಅನುಭವಿಸಿ ಪಕ್ಷಕ್ಕೆ ಯಾರು ದ್ರೋಹ ಮಾಡಿದ್ದಾರೆ ಪಕ್ಷ ವಿರೋಧಿ ಕೆಲಸ ಯಾರು ಮಾಡಿದ್ದಾರೆ ಅವರಿಗೆ ಕೋಪ ಕೊಡೋಕೆ ಅವರಿಗೆ ಪಾಠ ಕಲಿಸೋಕೆ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ 18 ವಿಧಾನಸಭಾ ಕ್ಷೇತ್ರಗಳು 2 ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರುವ ಬೆಳಗಾವಿ ಜಿಲ್ಲೆಯಿಂದಲೇ ಇದೀಗ ಈ ತಯಾರಿ ಶುರುವಾಗಿದೆ ಲೋಕಸಭಾ ಚುನಾವಣೆ ಗೆಲ್ಲೋಕೆ ಕೇಸರಿ ಪಾಳೆಯ ಕಮಲ ವ್ಯೂಹ ಚುನಾವಣೆಯ ನಂತರ ಸೋಲಿನ ವಿಮರ್ಶೆಗಳು ಶುರುವಾಗಿದೆ ಬಿಜೆಪಿಯಲ್ಲಿ ಯಾಕೆ ಸೋತ್ವಿ ಎಲ್ಲಿ ತಪ್ಪಾಯಿತು ಕೆಲವೊಂದಿಷ್ಟು ಜನ ಪಕ್ಷದಲ್ಲಿ ಇದ್ದುಕೊಂಡು ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದ್ದು ಸೋಲಿಗೆ ಕಾರಣ ಆಯಿತು ಮತ್ತೊಂದು ಪ್ರಮುಖವಾಗಿ ಕಾರ್ಯಕರ್ತರ ಕಡೆಗಣನೆ ಮಾಡಿದ್ದು ಈ ಚುನಾವಣಾ ಸೋಲಿಗೆ ಕಾರಣ ಇದೀಗ ಲೋಕಸಭಾ ಚುನಾವಣೆ ಬರ್ತಾ ಇದೆ 2024 ಕ್ಕೆ 2019 ರ ಲೋಕಸಭಾ ಚುನಾವಣೆಯಲ್ಲಿ 25 ಸ್ಥಾನಗಳು ಬಿಜೆಪಿಗೆ ಬಂದಿತ್ತು 28 ರ ಪೈಕಿ ಅವತ್ತು ರಾಜ್ಯದಲ್ಲಿ ಬಿಜೆಪಿಗೆ ಬಹುಮತ ಇತ್ತು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿತ್ತು ಆದರೆ ಇವತ್ತು ಆ ಪರಿಸ್ಥಿತಿ ಇಲ್ಲ ಪಕ್ಷದಲ್ಲಿ ಅಸಮಾಧಾನ ಇದೆ ಭಿನ್ನಾಭಿಪ್ರಾಯಗಳಿದೆ ಹೀಗಾಗಿ ಈ ಅಸಮಾಧಾನವನ್ನ ಶಮನ ಮಾಡೋಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ ಗಟ್ಟಿಯಾಗಿರಬೇಕು ಅದಕ್ಕೆ ಯಾಕಂದ್ರೆ ಮುಂದೆ ಬರುವಂತ ಲೋಕಸಭಾ ಚುನಾವಣೆ ಇದು ಯಾರ ಚುನಾವಣೆ ಅಂದ್ರೆ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಚುನಾವಣೆ ಯಾಕಂದ್ರೆ ಅವರು ನರೇಂದ್ರ ಮೋದಿ ನಮ್ಮ ಹಿಂದೆ ಬೆನ್ನಿಗೆ ಶಕ್ತಿಯಾಗಿ ನಿಂತಿರ್ತಾರೆ ನಾವು ಕಾರ್ಯಕರ್ತರು ಹೋಗಿ ಎಲ್ಲರಿಗೂ ಮನವರಿಕೆ ಮಾಡಿಕೊಟ್ಟು ಇನ್ನೊಂದ್ಸಲ ಯಾಕಂದ್ರೆ 2024 ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯ ಗಟ್ಟಿಯಾಗಿ ದೇಶ ನಡೆಸುವಂಥ ಶಕ್ತಿ ಅವರಲ್ಲಿದೆ ಅವ್ರನ್ನ ಮತ್ತೊಂದ್ಸಲ ದಿಲ್ಲಿಯಲ್ಲಿ ಕುಳಿಸುವಂಥ ಕೆಲಸ ನಾವು ಬೆಳಗಾವಿ ಪಾರ್ಲಿಮೆಂಟ್ನಿಂದ ಶುರು ಮಾಡೋಣ ಬೆಳಗಾವಿ ಚಿಕ್ಕೋಡಿ ಎರಡೂ ಪಾರ್ಲಿಮೆಂಟ್ ಈ ಸಲ ಗೆದ್ದು ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಮುಖಂಡರಿಗೆ ನಾವು ಕೊಡುಗೆ ಹಾಕಿ ಕೊಡುವಂಥ ಕೆಲಸ ಮಾಡೋದು ಇವತ್ತು ನಾವೆಲ್ಲ ಶಪಥ ಪ್ರಮಾಣ ಮಾಡಿ ಹೋಗೋಣ ಇವತ್ತೆಲ್ಲರೂ ನಾವೆಲ್ಲ ಕೂಡಿ ಅದಕ್ಕೆ ನಾವು ಎರಡೂ ಸೀಟಿನ ಗೆದ್ದು ಅವ್ರು ಕೊಡುವಂಥ ಕೆಲಸ ನಾವು ಮಾಡೋಣ ಅದಕ್ಕೆ ತಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ತಾವು ಶಕ್ತಿ ಧೈರ್ಯದಿಂದ ಇರಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ಇದರ ಜೊತೆಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಮುಖಂಡ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ ಫೋನ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಇದೀಗ ಗಡಿ ಜಿಲ್ಲೆಯಲ್ಲಿ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ದೊಡ್ಡ ಭಿನ್ನಾಭಿಪ್ರಾಯಗಳಿದ್ದವು ಅವಾಗಿನ್ನೂ ಲಕ್ಷ್ಮಣ ಸವದಿ ಬಿಜೆಪಿಯಲ್ಲೇ ಇದ್ರು ಒಂದ್ಸರಿ ಅಮಿತ್ ಶಾ ಅವರು ಬಂದು ಕಿತ್ತೂರಿನಲ್ಲಿ ಮೀಟಿಂಗ್ ಮಾಡಿ ಅಸಮಾಧಾನವನ್ನ ಶಮನ ಮಾಡೋಕೆ ಪ್ರಯತ್ನವನ್ನ ಪಟ್ಟರು ಆದರೆ ಅದು ಹಾಗೆ ಮುಂದುವರಿತು ಇವತ್ತು ಪರಿಸ್ಥಿತಿ ಭಿನ್ನವಾಗಿದೆ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಏನಂದ್ರು ಜಾರಕಿಹೊಳಿಯವರು ಬಿಜೆಪಿಯ ಪರಿಸ್ಥಿತಿ ಹೇಗಿದೆ ಜಿಲ್ಲೆಯಲ್ಲಿ
ಹೌದು ಪ್ರವೀಣ್, ಏನು ಬೆಳಗಾವಿ ಇಡೀ ರಾಜ್ಯದಲ್ಲಿ ದೊಡ್ಡ ಜಿಲ್ಲೆ ಆಗಿದೆ. ಒಟ್ಟು 18 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ಒಂದು 11 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದು ಬಿಗಿದೆ. ಉಳಿದ ಕ್ಷೇತ್ರಗಳಲ್ಲಿ 6 ಕ್ಷೇತ್ರಗಳಲ್ಲಿ ಮಾತ್ರ ಒಂದು ಬಿಜೆಪಿ ಒಂದು ಒಂದು ಗೆದ್ದಿದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಸೋಲನ್ನ ಅನುಭವಿಸಿದಂತ ಬಿಜೆಪಿಗೆ ಹಿನಾಯ ಸೋಲನ್ನ ಏನು ಅನುಭವಿಸಿತ್ತೋ ಹಿನಾಯ ಸೋಲನ್ನ ಅವಲೋಕನ ಮಾಡಿಕೊಂಡಂತ ಬಿಜೆಪಿ ನಾಯಕರು ಬಾಲಚಿನ್ ಜಾತಕಿಹೊಳಿ ಮತ್ತು ಮಾಜಿ ಮುಖ್ಯಮಂತ್ರಿ ಏನು ಬಸವರಾಜ ಬೊಮ್ಮಾಯಿ ಆಗಿರ್ಬೋದು, ಯತ್ನಾಳ್ ಆಗಿರ್ಬೋದು, ಅವರು ಒಟ್ಟು ಬೆಳಗಾವಿ ಜಿಲ್ಲೆಯ ಪ್ರಮುಖ ಏನು ನಾಯಕರಿಂದ ನಾಯಕರ ಸಭೆಯನ್ನ ಒಂದು ಖಾಸಗಿ ಹೋಟೆಲಲ್ಲಿ ನಿನ್ನೆ ಒಂದು ಪ್ರಾರಂಭ ಮಾಡಿದ್ರು. ಆ ಸಭೆಯಲ್ಲಿ ವಾಲ್ಸಿನ್ ಜಾರಕಿಹೊಳಿ ನೇರವಾಗಿ ಒಟ್ಟು ಬೆಳಗಾವಿಯಲ್ಲಿ 18 ಕ್ಷೇತ್ರದಲ್ಲಿ 4 ಕ್ಷೇತ್ರಗಳು ಏನಿದ್ದಾವೆ ಆ 4 ಕ್ಷೇತ್ರಗಳಲ್ಲಿ ನಮ್ಮವರೇ ನಮ್ಮನ್ನ ಸೋಲಿಸಿದ್ರು. ಈ ಹಿನ್ನೆಲೆಯಲ್ಲಿ ಆ ಒಂದು ಸೋಲಿಸಿದಂತ ನಾಯಕರನ್ನ ಬಿಟ್ಟು ಈ ಮುಂದೆ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಆ ನಾಯಕರು ಏನಿದ್ದಾರೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಂತ ನಾಯಕರನ್ನ ದೂರ ಬಿಟ್ಟು ನಾವು ಪಕ್ಷವನ್ನ ಸಂಘಟನೆ ಮಾಡಿಕೊಂಡು ಮುಂದಿನ ಲೋಕಸಭಾ ಚುನಾವಣೆ 2 ಕ್ಷೇತ್ರಗಳು ಅದರಲ್ಲಿ ಪ್ರಮುಖವಾಗಿ ಏನು ಚಿಕ್ಕೋಡಿ ಲೋಕಸಭಾ ಆಗಿರ್ಬೋದು ಮತ್ತು ಬೆಳಗಾವಿ ಲೋಕಸಭಾ ಆಗಿರ್ಬೋದು 2 ಲೋಕಸಭಾ ಕ್ಷೇತ್ರವನ್ನ ಗೆಲ್ಲಿಸ್ಕೊಂಡ್ಬಂದು ನಮ್ಮ ತಾಕತ್ ಏನು ಅನ್ನೋದನ್ನ ಹೈಕಮಾಂಡ್ ಆಗಿರ್ಬೋದು ಮತ್ತು ಇಲ್ಲಿ ಸೋಲಿಸಿದಂತ ನಾಯಕರೇನಿದ್ದಾರೆ ಬಿಜೆಪಿ ವಿರೋಧಿ ನಾಯಕರಿದ್ದಾರೆ ಆ ವಿರೋಧ ನಾಯಕರಿಗೆ ತಕ್ಕ ಪಾಠವನ್ನು ಕಲಿಸೋಣ ಅಂತ ಹೇಳಿ ಯತ್ನಾಳ್ ಅವ್ರಿಗೆ ಹೇಳ್ತಾರೆ. ಯತ್ನಾಳ್ ಅವರು ಸಹ ಅವ್ರಿಗೆ ದನಿಗೊಳಿಸಿ ಈಗಾಗಲೇ ಸಿಟಿ ದೇವಿ ಆಗಿರ್ಬೋದು ನಮ್ಮ ರಾಜ್ಯದ ಪ್ರಮುಖ ಪ್ರಮುಖ ನಾಯಕರಾಗಿರ್ಬೋದು ಏನೇ ಗೋವಿಂದ ಕಾರಜೋಳ ಆಗಿರ್ಬೋದು ಅನೇಕ ಜನ ಸೋಲಿಸಲು ನಮ್ಮವರೇ ಅವ್ರಿಗೆ ಕಾರಣ ಆಗಿರ್ತಾರೆ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿ ನಮ್ಮ ನಮ್ಮವರನ್ನೇ ಕಾಲ ಹಿಡಿದು ಜಗ್ಗುವಂತಹ ಕೆಲಸ ಮಾಡಿದಂತ ಹೀನ ಕೃತ್ಯ ಎಸಗಿದಂತ ಏನು ಬಿಜೆಪಿಯ ವಿರೋಧಿ ಶಕ್ತಿಗಳು ನಮ್ಮಲ್ಲೇ ಇದ್ದಾರೆ ಅವರನ್ನ ದೂರ ಬಿಟ್ಟು ಚುನಾವಣೆ ಗೆಲ್ಲುವಂತ ಕೆಲಸವನ್ನು ಮಾಡೋಣ ಅಂತ ಹೇಳಿ ಆ ಇಬ್ಬರು ನಾಯಕರು ಒಂದು ಸಭೆಯಲ್ಲೇ ನೇರವಾಗಿ ಆ ಕಾರ್ಯಕರ್ತರಿಗೆ ಕರೆ ಕೊಟ್ಟಂತ ಕೆಲಸವನ್ನು ಸಹ ನಿನ್ನೆ ಬೆಳಗಾವಿಯಲ್ಲಿ ಮಾಡಿದ್ದಾರೆ ಪ್ರವೀಣ್. ಮಂಜುನಾಥ್, ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಬೆಳಗಾವಿಯಲ್ಲಿ ಮಂಗಳ ಅಂಗಡಿ ಬಿಜೆಪಿ ಉಪಚುನಾವಣೆಯಲ್ಲಿ ಗೆದ್ದಿದ್ದಾರೆ, ಚಿಕ್ಕೋಡಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಬಿಜೆಪಿಯಿಂದ ಸಂಸದರಾಗಿದ್ದಾರೆ, 2 ಕ್ಷೇತ್ರವು ಕೂಡ ಬಿಜೆಪಿಯ ವಶದಲ್ಲಿದೆ. ಆದರೆ ಇವತ್ತಿನ ಬೆಳಗಾವಿ ರಾಜಕಾರಣದ ಸ್ಥಿತಿಗಳು ಅದಲು ಬದಲಾಗಿದೆ. ಇದೀಗ ಬೆಳಗಾವಿ ಬಿಜೆಪಿ ಹಿಡಿತವನ್ನ ಜಾರಕಿಹೊಳಿ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಇದೇ ಮುಂದುವರೆದರೆ ಅಲ್ಲಿ ಮೂಲ ಬಿಜೆಪಿಗರು ಮತ್ತು ವಲಸಿಗ ಬಿಜೆಪಿಗರು ಅಂತ ಅಸಮಾಧಾನ ಮತ್ತೆ ಸ್ಫೋಟ ಆಗಿ ಚುನಾವಣೆಯಲ್ಲಿ ಏನಾದರೂ ಅದಲು ಬದಲಾಗುವ ಸಾಧ್ಯತೆಗಳಿದೆಯಾ? ಪ್ರವೀಣ್, ಪ್ರಮುಖವಾಗಿ ನೀವು ಹೇಳಿದೆಲ್ಲ ಸತ್ಯನೇ ಆಗತ್ತೆ. ಯಾಕಂತಂದ್ರೆ ಈಗಾಗಲೇ ಬಿಜೆಪಿಯಲ್ಲಿ ಇದ್ದಂತ ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಅವರು ಕಾಂಗ್ರೆಸ್ಗೆ ಸೇರಿ ಅಲ್ಲಿ ಶಾಸಕರಾಗಿದ್ದಾರೆ. ಅದೇ ತರನಾಗಿ ಜಗದೀಶ್ ಶೆಟ್ಟರ್ ಸಹ ಈಗ ಅಲ್ಲಿ ಅವನು ವಿಧಾನ ಪರಿಷತ್ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕ ಲಿಂಗಾಯತ ಮತ್ತು ಗಾನಿಗ ಸಮಾಜದ ಮತಗಳೇನಿದ್ದಾವೆ ಅವು ಕ್ರೋಢೀಕರಣ ಆಗಿ ಕಾಂಗ್ರೆಸ್ಗೆ ಜಯವಾಗಲು ಅವರು ಕಾರಣೀಭೂತರಾಗಿತ್ತು. ಆ ಹಿನ್ನೆಲೆಯಲ್ಲಿ ಜಾರಕಿಹೊಳಿ ಅವರು ಹಿಡಿತ ಏನಿತ್ತು ಆ ಹಿಡಿತ ತಪ್ಪಿಸಬೇಕನ್ನೋ ಒಂದು ಏಕೈಕ ಉದ್ದೇಶದಿಂದ ಲಕ್ಷ್ಮಣ ಸವದಿ ಅವರು ಅನೇಕ ಸಾರಿ ಹೈಕಮಾಂಡ್ಗೆ ಯಾವುದೇ ಕಾರಣಕ್ಕೂ ಬೆಳಗಾವಿ ಜಿಲ್ಲೆಯ ರಾಜಕಾರಣ ಜಾರಕಿಹೊಳಿ ಕುಟುಂಬಕ್ಕೆ ಬಿಟ್ಟು ಕೊಡಬೇಡಿ ಅಂತ ಹೇಳಿದ್ರು ಸಹ ಹೈಕಮಾಂಡ್ ಜಾರಕಿಹೊಳಿ ಅವರ ಮೇಲೇನೆ ವಿಶ್ವಾಸ ಇತ್ತು, ಅವರ ನಾಯಕತ್ವದಲ್ಲಿ ಚುನಾವಣೆ ನಡೆಯಲಿ ಅಂತ ಹೇಳಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿಯನ್ನ ಜಾರಕಿಹೊಳಿ ಕುಟುಂಬಕ್ಕೆ ನೀಡಿತ್ತು. ಅದಾದ ನಂತರ ಮುನಿಸಿಕೊಂಡಂತ ಲಕ್ಷ್ಮಣ ಸವದಿ ಮತ್ತು ಅವರ ಆಪ್ತರು ಬಿಜೆಪಿಗೆ ಸೇರ್ಪಡೆಗೊಂಡಿದ್ರು. ಸೇರ್ಪಡೆಗೊಂಡು ಒಟ್ಟು 11 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿತ್ತು. ಆ ಹಿನ್ನೆಲೆಯಲ್ಲಿ ಒಟ್ಟು 6 ಉಳಿದಂತ ಏನೋ ಒಂದು 7 ಕ್ಷೇತ್ರಗಳಿದಾವೆ, 7 ಕ್ಷೇತ್ರಗಳಲ್ಲಿ ಮಾತ್ರ ಬಿಜೆಪಿ ಒಂದು ಗೆಲುವನ್ನು ಸಾಧಿಸಿತ್ತು. ಗೆಲುವನ್ನು ಸಾಧಿಸಿದ ನಂತರ ಅದರ ಅವಲೋಕನ ಮಾಡುವ ಯಾವ ನಮ್ಮ ಸೋಲಿಗೆ ಏನು ಪ್ರಮುಖ ಕಾರಣ ಅಂತ ಹೇಳಿ ಇಲ್ಲಿ ರಾಜ್ಯ ನಾಯಕರು ಮತ್ತು ಸ್ಥಳೀಯ ನಾಯಕರ ಒಂದು ಸಭೆಯನ್ನು ಮಾಡಿ ಅವಲೋಕನ ಮಾಡಿದ ಹಿನ್ನೆಲೆಯಲ್ಲಿ ಕಾಲ್ತಿನ್ ಜಾರಕಿಹೊಳಿ ಅವರು ಒಂದು ನಮ್ಮ ನಮ್ಮ ನಡುವಿನ ಹೊಂದಾಣಿಕೆ ಇಲ್ಲದ ಕಾರಣಕ್ಕಾಗಿ ನಮ್ಮ ನಮ್ಮಲ್ಲಿರುವಂತ ಏನು ಒಂದು ಹೊಂದಾಣಿಕೆ ಇಲ್ಲದ ಹಿನ್ನೆಲೆಯಲ್ಲಿ ಆ ಪ್ರಮುಖವಾಗಿ ಬಿಜೆಪಿ ಸೋಲಲು ಕಾರಣ ಆಗಿದೆ. ಅಂತ ನಾಯಕರನ್ನು ದೂರವಿಟ್ಟು ಮುಂದಿನ ಚುನಾವಣೆಯಲ್ಲಿ ನಾವು ಗೆಲ್ಲೋಣ ಅಂತ ಹೇಳಿ ಅವರು ಒಂದು ಕರೆ ನೀಡ್ತಾರೆ. ಕರೆಗೆ ಹೋಗಟ್ಟಂತಹ ಏನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸಹ ನಮ್ಮ ಸೋಲಿಗೆ ಕಾರಣೀಕರ್ತರಂತ ಬಿಜೆಪಿಯ ಒಳಗೆ ಇರುವಂತ ಏನು ಒಂದು ಪ್ರಮುಖ ನಾಯಕರಿದ್ದಾರೆ ಅವರನ್ನು ದೂರ ಇಟ್ಟು ಈ ತರ ಎಲೆಕ್ಷನ್ ಮುಗಿಸಿ 2 ಕ್ಷೇತ್ರ ಚಿಕ್ಕೋಡಿ ಆಗಿರ್ಬೋದು ಮತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿನ ಗೆಲ್ಲಿಸ್ಕೊಂಡ್ಬರುವಂತ ಜವಾಬ್ದಾರಿ ನಮ್ಗೆ ನೀಡಿ ಅಂತ ಹೇಳಿ ಅವರು ಕಾರ್ಯಕರ್ತರಿಗೆ ಒಂದು ಕರೆಯನ್ನು ಸಹ ನೀಡಿದ್ದಾರೆ. ಪ್ರವೀಣ್. ಓಕೆ ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.